ಅವರು ಏನ್ ಮಾಡ್ತಾ ನಮ್ಮ ಸಂಪನ್ಮೂಲಗಳೆಲ್ಲ ಹಿಡಿತದಾಗಿಟ್ಕೊಂಡು ಇಲ್ಲಿಂದ ಲೂಟಿ ಮಾಡಿ ತಗೊಂಡಿದ್ದಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹಂಗ. ಇವತ್ತು ಅವ್ರ ಸಂಪನ್ಮೂಲದ ಲೂಟಿಗಾಗಿ ಇವತ್ತು 5 ವರ್ಷಕ್ಕೊಂದ್ಸಲ ನಮ್ಮಲ್ಲಿ ಎಲೆಕ್ಷನ್ ಆಯ್ತದ. ಆ ಎಲೆಕ್ಷನ್ ಆಗಿ ಹಲವಾರು ಪಾರ್ಟಿಗಳು ಚುನಾವಣೆಯಲ್ಲಿ ಗೆದ್ದು ಬರ್ತಾವ ಅಂದ್ರೆ ಆ ಪಾರ್ಟಿಗಳು ಭೀ ಯಾರವ ಅಂದರೆ ಫಸ್ಟ್ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಕೋತು. ಅದು ಯಾಕೆ ಹುಟ್ಕೋತು ಅಂತಂದ್ರೆ ಏನು ನಮ್ಮ ದೇಶದಾಗ ಭಗತ್ ಸಿಂಗ್, ಸುಖದೇವ್, ರಾಜಗುರು, ಚಂದ್ರಶೇಖರ್ ಆಜಾದ್ ಇಂಥವರೆಲ್ಲ ಕ್ರಾಂತಿಕಾರಿ ಒಂದು ಬೆಳವಣಿಗೆ ಬೆಳೆದ ಮೇಲೆ ಬ್ರಿಟಿಷರನ್ನು ಮತ್ತು ಇನ್ನೊಂದು 1857ರಲ್ಲಿ ಒಂದು ದಂಗೆ ಆಯಿತು. ಆ ದಂಗೆ ಏನು ಸಿಪಾಯಿ ದಂಗೆ ಅಂತ ಇವರಂತಾರೆ. ಅದರಲ್ಲಿ ರೈತರು, ಕುಶಲಕರ್ಮಿಗಳು, ಕಾರ್ಮಿಕರು, ಜನಸಾಮಾನ್ಯರು ಅವರೆಲ್ಲ ಈ ಬ್ರಿಟಿಷರ ದಬ್ಬಾಳಿಕೆ ಶೋಷಣೆ ಎಲ್ಲ ಹೆಚ್ಚಾಗಿ ಏನು ಕಡೆಯಿಂದ ಅವ್ರಿಗೆ ಓಡಿಸ್ಬೇಕಂತ ಅವ್ರು ದಂಗೆ ಹೇಳ್ತಾರೆ. ಆ ದಂಗೆ ಬಹಳ ಭಾರತಾದ್ಯಂತ ನಡೀತಾ ಇರ್ತದೆ, ಭಾಳ ಪವರ್ಫುಲ್ ಆಗಿರ್ತದೆ. ಆಗ ಬ್ರಿಟಿಷರು ಏನಂತಾರೆ ಒಂದು ಘೋಷಣೆ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ ರಾಜರೇ, ನಾವು ನಿಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದೀವಿ, ನಿಮ್ಮ ರಾಜ ನೀವೇ ಆಳ್ಕೊಳ್ಳಿರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದಾಗ ಇಲ್ಲಿಂದ ರಾಜ ಮಹಾರಾಜರೆಲ್ಲ ಏನು ಯೋಚನೆ ಮಾಡ್ತಾರೆ, ಬ್ರಿಟಿಷರು ಬಿಟ್ಟು ಹೋದ್ರೆ ನಾವು ಹೆಂಗೆ ಬದುಕಬೇಕು ಅಂದರೆ ಯಾಕಂತಾರ ಮಾತು ಅಂದ್ರೆ ಇಲ್ಲಿನ ಭಾರತದ ಇರುವಂಥ ಸಂಪನ್ಮೂಲಗಳೆಲ್ಲ ಈ ರಾಜ ಮಹಾರಾಜರೇನ ಸಪ್ಲೈ ಮಾಡ್ತಾ ಇರ್ತಾರೆ. ಈಗ ನಮ್ಮದು ಈ ಸಂಪನ್ಮೂಲ ನಾವು ಯಾರಿಗೆ ಕೊಡಬೇಕು ಅಂತ ಆ ಯೋಚನೆ ಅವರಿಗೆ ಬರ್ತದೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಅವ್ರ ಬಳಿನೇ ಅವ್ರದ್ದು ಹಳೆ ಸೇನೆ ಇತ್ತು, ಅದಕ್ಕೆ ಜಮಾಸ್ಕೊಂಡು ಅವ್ರು ಏನು ಮಾಡ್ತಾರೆ ಎಲ್ಲಿಗೆ ಬರ್ತಾರೆ ಅಂದ್ರೆ ಈ ಬ್ರಿಟಿಷಿಗೆ ಬಂದು ಸಹಾಯ ಮಾಡ್ತಾರೆ. ಬ್ರಿಟಿಷರಿಗೆ ಬಂದು ಸಹಾಯ ಮಾಡಿದಾಗ ಈಗ ಬಂದಂಥ ಕ್ರಾಂತಿ ಹೋರಾಟ ಏನದ ನಂದು ಹೋಯ್ತದ, ನಂದು ಹೋಗಿ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ. ಹೀಗೆ ಬ್ರಿಟಿಷರು ಇವತ್ತು ಯಾಕೆ ಹೋದರು ನಮ್ಮ ಭಾರತದಿಂದ ಅಂದ್ರೆ ಈ ಗಾಂಧಿ ನೆಹರುನಿಂದ ಹೋಗಿಲ್ಲ, ಈ ಜಗತ್ತಿನಲ್ಲಿ ಏನಾಯ್ತು ಸಾಮ್ರಾಜ್ಯಶಾಹಿದು ಒಂದು ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಕಡೆಯಿಂದ ಏನಂದ್ರೆ ಕಾಂಪಿಟಿಷನ್ ಬಂದವು ಸಾಮ್ರಾಜ್ಯಶಾಹಿಗಳದಾಗ. ಅದಕ್ಕೆ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಇವೆಲ್ಲ ನಡೀತಾ ಇರುವಾಗ ಆಗ ಅಮೇರಿಕ ಭೀ ಎಂಟರ್ ಆಯ್ತದ. ಆಗ ಬ್ರಿಟಿಷರು ಏನು ಮಾಡ್ತಾರೆ, ಇನ್ನು ಇದು ನಡೆಯಲ್ಲ ಅಂಥೇಳಿ ಬಿಡಬೇಕಂಥೇಳಿ 1947ರಲ್ಲಿ ಬಿಟ್ಟು ಹೋಯ್ತು.